Hey guys, welcome back to new vlog. ಸೇ ಬ್ಲಾಗ್ ಶುರು ಮಾಡಿದೆ ಏನನ್ನೋದು ಗೊತ್ತಾಯ್ತಿಲ್ಲ. ಇನ್ನೇನೀಗ ನಮ್ಮ ಅಮ್ಮಗ ತಿಂಡಿ ಹಾಕೊಡ್ತಾರೆ ಗೈಸ್. ತಿಂಡಿ ತರಕಾರಿ ಬಾತ್ ಮಾಡಿದ್ರೆ ಗೈಸ್, ಪಲಾವ್ ಅಲ್ಲ ತರಕಾರಿ ಬಾತು. ತರಕಾರಿ ಬಾತಿಗೆ ಏನ್ ಗೊತ್ತಾ ಗೈಸ್, ಏನು ಮಾಡಲ್ಲ ಗೈಸ್, ನಾನೇ ಮೊಸರು ನೆಂಚ್ಕತೀನಿ ಗೈಸ್. ಅದೊಳ್ಳೆ ಗೈಸ್ 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 ಸೋಯಾಬೀನ್ ಹಾಕ್ತಾ ನಾನು ಹೇಳಿದ್ನಲ್ಲ, ಅದ್ರ ಬದಿಗ್ ಬಟಾಣಿ ಹಾಕಿದೀನಿ. ಮೊಸರು ಐತಾ? ಇಲ್ಲ, ಕೊಡ್ತೀನಿ ಬಾ. ಇಲ್ಲ ಐತಲ್ಲ, ಅಯ್ಯೋ ಮೂರ್ ಪ್ಯಾಕೆಟ್ ಇಟ್ಟಿದ್ಯಾ ಇಲ್ಲ ಅಂತ ಬೇರೆ ಹೇಳ್ತೀಯ. ವಾ, ಅಲ್ಲಿಗೆ ತಗೊಂಡೋದ ಪ್ಲೇಟು ತಗ. ತಿಂಡಿ ಎಲ್ಲ ಆಯ್ತಾ ನಮ್ಮ ಅಮ್ಮ ನೋಡಿ ಟೀ ಮಾಡ್ಕೊಟ್ಟವ್ರೆ. ಅದು ಈ ಮಡಿಕೆ ಲೋಟದಲ್ಲಿ ಮಾಡ್ಕೊಟ್ಟವ್ರೆ. ಪಿಂಗಣ್ಣಿ ಲೋಟ ಬಟ್ ಮಡಿಕೆ ಥರ ಶೇಪ್ ಐತೆ, ಅದಕ್ಕೆ ನಾನು ಮಡಿಕೆ ಲೋಟ ಅಂತಾರೆ ಅಂತೀನಿ. ಅಮ್ಮ ಬೇಕಾ? ಬಿಡು, ತಂದ್ರೆ ಆಯ್ತಲ್ಲ. ಅವ್ನು ಯಾವತ್ತ ತಂದಿದ್ದು? ಈ ಐಡೆಂಟ್ಸಿಗೆ ಬಿಸ್ಕೆಟ್ಟು ಒಂದು ಸ್ವಲ್ಪ ದಿನದಿಂದ ಇಟ್ಟಿದ್ದೆ ಪಾಪ ನಮ್ಮ ಅಣ್ಣ ತಿನ್ಲಿ ಅಂತ, ಬಟ್ ಅವ್ನು ತಿನ್ಲೂ ಇಲ್ಲ. ಈಗ ನಾನೇ ಫ್ರಿಡ್ಜ್ ಓಪನ್ ಮಾಡಿದೆ, ನಾನೀಗ ತಿಂತಿದ್ದೀನಿ. ಅವನಿಗೆ ಎಕ್ಸ್ಟ್ರಾ ಗೈಸ್, ನಮ್ಮಮ್ಮ ಈಗ ಪೊಮೊಗ್ರಾನೇಟ್ ಜ್ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ಪೊಮೊಗ್ರಾನೇಟ್ ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಹೇಳಿದ್ರೆ ಪೈನಾಪಲ್ ಖಾಲಿ ಆಗಿತ್ತು ಏನೋ, ಅದಕ್ಕೆ ಪೊಮೊಗ್ರಾನೇಟ್. ಹಂಗಾರೆ ಅದು ಹಾಕಿ ನೋಡೋಣ. ಇದಕ್ಕೀಗ ಇದಾಕ ಅರ್ಶಿ ಸಮ. ಟೇಸ್ಟೇ ಇಲ್ಲ ಅಂದರೆ ಮಾಮೂಲಿ ಹಾಲು ಕುಡ್ದಂಗೆ ಫೀಲ್ ಆಗ್ತೈತೆ ಅಷ್ಟೇ, ಅಷ್ಟೊಂದು ಜಾಸ್ತಿ ಟೇಸ್ಟೇ ಇಲ್ಲ ಗುರು. ಒಟ್ಟಿನಲ್ಲಿ ಕುಡಿಬೋದು. ಇವತ್ತು ಮಾತ್ರ ವೆದರು ಚೆನ್ನಾಗೈತೆ ಮಾತ್ರ, ಫುಲ್ ಬಿಸಿಲು ಬಿಸಿಲು ಅಂದರೆ ಜಾಸ್ತಿ ಬಿಸಿಲಿದೆ ಬಟ್ ಜಾಸ್ತಿ ಮೋಡ ಏನು ಆಗಿಲ್ಲ. ನೋಡೋಣ ಇವತ್ತು ಸಂಜೆ ಆದರೆ ಫ್ರೆಂಡ್ಸ್ ಎಲ್ಲರೂ ಸೀಗೆ ಹುಡ್ಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕತ್ತಿದ್ವಿ. ಹೆಲ್ಮೆಟ್ ಹಾಕ ಹಾಕ ಅಂತೀನಿ, ನನ್ನ ಮಗ ಹಾಕೊಳ್ಳೋದೇ ಇಲ್ಲ. ಆಂಟಿ ನೋಡಿ ಹೆಲ್ಮೆಟ್ ಹಾಕ ಹಾಕ ಅಂತೀನಿ, ಹಾಕೊಳ್ಳೋದೇ ಇಲ್ಲ. ನೀವು ಸ್ವಲ್ಪ ಬೈರಿ. ಬೈತಾರೆ ದೊಡ್ಡವರು, ಬೈಯೋದು ಒಳ್ಳೇದಕ್ಕೆ. ನಾನ್ ಮಗನಿಗೆ ಸಾಯಿಸ್ ಬಿಡ್ತೀನಿ ಇಲ್ಲ, ಮನೆಯಲ್ಲಿ ಬ್ಲಾಗ್ ನೋಡಲ್ಲ ಅಂತಾನೆ. ನೋಡ್ತಾರೆ ಎಲ್ರು ನೋಡ್ತಾರೆ. ಮಧ್ಯಾಹ್ನ ಹಂಗೆ ನಾನ್ ನಿಮ್ಗೆ ಹೇಳ್ದಂಗೆ ಏನೋ ಒಳ್ಳೆ ವೆದರ್ ಐತೆ, ಸಕದಾಗೈತೆ, ಸೀಗೆ ಗುಡ್ಡಕ್ಕೆ ಹೋಗೋಣ ಅಂತ. ಬಟ್ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಮಳೆ ಬಂದ್ ಗುರು. ಈಗ ನಾನು ಮತ್ತೆ ನಮ್ಮ ಸುಶಿ ಈಗ ಇಲ್ಲೇ ಬಂದಿದ್ದೀವಿ. ಒಂದು ಬುಲೆಟ್ ತಗೊಂಡು ಬಂದಿದ್ದ ಮನೆ ಹತ್ರಕ್ಕೆ, ಹಂಗೆ ಒಂದು ರೌಂಡ್ ಅಂದ್ಕೊಂಡು ಇಲ್ಲೇ ಬಂದ್ವಿ. ಒಂಥರ ಚೆನ್ನಾಗೈತಿ ಇಲ್ಲಿ ನೋಡಿ, ಇಲ್ಲಿ ಸೇಮ್ ನಮ್ಮ ಮಳಲ್ಲಿ ಹಂಗೆ ಕಾಣ್ತೈತಿಲ್ಲ. ಅವ್ನು ಗಾಡಿ ಎಷ್ಟು ಸಲ ರೀಲ್ ಮಾಡಬೇಕು ಅಂದರೆ ನನ್ನ ಮಗಂಗೆ ಸಮಾಧಾನನೇ ಆಗಲ್ಲ ಗುರು. ಅವತ್ತು ಇವನು ಅವನಿ ಐಫೋನಲ್ಲೇ ವೀಡಿಯೋ ಮಾಡಿದ್ದೀನಿ, ಮತ್ತೆ ರೀಲ್ ರೀಲ್ ಅಂತ ಸಾಯ್ತಾನಪ್ಪ. ವೀವ್ಸ್ ಹೋಗಲ್ಲ ಅಂದರೆ ಮತ್ತೆ ನೀನು ಅದೇ ಥರದ್ದು ಮಾಡಿದ್ರೆ ವೀವ್ಸ್ ಆಗುತ್ತೇನಪ್ಪ. ಚಲೋ ಗೈಸ್, ಈಗ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ತಡಿ, ನೇಚರ್ ನೇಚರ್ನ ಎಂಜಾಯ್ ಮಾಡೋಣ. ವಾಹ್, ಮಣ್ಣು ಹೆಂಗೈತೆ ನೋಡಿ, ಮಣ್ಣು ಹಿಂಗೆ ಕಾಲು ಹಿಂಗೆ ಇಟ್ಟರೆ ಸಾಕು ಲೈಟ್ ಲೈಟಾಗಿ ಒಳಗಡೆ ಹೋಗ್ತೈತೆ ಅಂದರೆ ಮಳೆ ಬಂದೈತಲ್ಲ. ತಣ್ಣು ಗಾಳಿ ಬೇರೆ ಬೀಸ್ತೈತೆ ಗುರು. ಬಾ ನೇಚರನ್ನು ಎಂಜಾಯ್ ಮಾಡೋಣ ಮಾಡೋಣ ಅಂದರೆ ಬಾಲ್ ಅವ್ನು ರೀಲ್ ಮಾಡಿಕೊಡು ರೀಲ್ ಮಾಡಿಕೊಡು ಅಂತ ಬೇರೆ ಕರೀತಾರೆ ನೋಡಿ. ಇಲ್ಲಿ ಲೋ ಏನ್ ಲಾ, ಏನೋ ಮಾಡ್ತಿರಂಗಿದ್ಯಾ ನಡು ರಸ್ತೆಯಲ್ಲಿ ಹಿಂಗ ಹಿಂಗ ತಿರ್ಕ. ಲೋ ನಂದೇನ್ ಲಾಕ್ತೀಯ, ನಂದ್ ಹಾಕ್ಬಿಡಕಣ್ಣ ಗಾಡಿ ಬಂತು. ಒಂದು ನಂಗೆ ನೇರಳೆ ಕಿತ್ಕೊಡ್ಬಾ ಬಾರ್ಲ ಗೈಸ್. ಇಲ್ಲೇ ಒಂದು ನೇರಳೆ ಮರ ಐತೆ, ಸೀಸನ್ ಅಲ್ಲ ಸೀಸನ್ ಅಲ್ಲ ಅಂತಾನಪ್ಪ. ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ಎಷ್ಟು ಸಕ್ಕದಾಗೈತೆ ಬಾ ಒಂದ್ಸಲ ಟೇಸ್ಟ್ ಮಾಡ. ಅಲ್ಲ ಒಂದ್ಸಲ ಕಲ್ಲಲ್ಲಿ ಕಲ್ಲಲ್ಲಿ ಹೊಡೇನ್ ಬಾ ಕಲ್ಲಲ್ಲಿ. ಅಯ್ಯೋ ನಿನ್ನ ಮಕ್ಕಿ ಅದೊಂದು ಅದೊಂದು ತಗ ಆಮೇಲೆ. ಓ ಚೆನ್ನಾಗೈತೆ ಅಲ್ವಾ? ಹಾ ಚೆನ್ನಾಗೈತೆ ನೋಡು. ಅದೇ ಕಾಯಿ ತಿನ್ಬಿಟ್ಟು ಉಗಿತವನೆ ಮನೆ ಕಾಯಿ ಕೊಡ್ತಾನೆ ಇಲ್ಲ ಫುಲ್ ಹುಳಿಗುರು. ಅಲ್ಲ ಬುಲೆಟ್ ಇಟ್ಕೊಂಡವ್ರು ಹಿಂಗೆ ಆಡಿದ್ರೆ ಚಾ ಚಿಕ್ಕ ಮಕ್ಳ ಹಂಗೆ ಪಿಪಿ ಉತ್ಕೊಂಡ ಎಲ್ಲೆಲ್ಲಿ ಸುತ್ಕೊಂಡು ಪಿಪಿ ಉದೋದು ಒಂದು ಟ್ರಿಕ್ಕು. ಇದೇ ಮಾತು ಆ ಇದೇ ಮಾತು ಪರವಾಗಿಲ್ಲ ಸರಿ ಹಿಡ್ಕ ಇದು ಹಿಡ್ಕ ಕ್ಲೀನಾಗಿ ಹಿಡ್ಕ ವಿಡಿಯೋ ಆಗ್ತೈತೆ. ಬರಿಲ್ಲ ಬಿಡಪ್ಪ ಮಗು ತಟ್ಟಿಯವ ಮಗು. ಏ ತಪ್ಪಾಯ್ತು ಕಣ್ಣ ನಾ ನಿಮ್ಗೆ ತಗೊಂಡಿಲ್ಲ ಸುಮ್ನಿರ್ಲ ಏನ್ಲ ಏನ ತಟ್ ನೀನು ಮೊಬೈಲ್ ತಟ್ಟಿಂಗ ಮಾಡ್ಕೊಳು
ಮಿಲ್ಕ್ ಶೇಕ್ ಜಿಮ್ಮಿಗೆ ಹೊರಟೆ ನಾನು. ಅಮ್ಮ ಅಲ್ಲಿ ಒಂದು ನಾಯಿ ಯಾಕೋ ನನಗೆ ಕೇಳಿದ್ದು, ಬರ್ತಿದ್ವಾ ನಾಯಿ ಮರಿ ಸಿಕ್ತು, ಆಮೇಲೆ ಮತ್ತೆ ನಮ್ಮನ್ನು ನೋಡ್ಬಿಟ್ಟು ವಾಪಸ್ ಹೆಂಗ್ ಓಡ್ಬತ್ತೈದ್ ಗೊತ್ತಾ, ನಂಗೆ ಅದೇನೇ ನೋಡತ್ಲಕ್ ತಗ ಬರೋಣ ಅನ್ಸತ್ಲಗೆ. ಹ್ಮ್ ಅದೇ ಅವತ್ತು ಒಂದಿನ ನೀನು ಹೇಳಿದ್ದಲ್ಲ ಯಾವ್ದಾರು ನಾಯಿ ಮರಿ ಸಿಕ್ಕರ್ ತಗಪ್ಪ ಅಂತ, ಅದಕ್ಕೆ ನಾನು ನಿಂಗೆ ಫೋನ್ ಮಾಡಿದ್ದು. ಏನು ಅಯ್ಯೋ ವಿಡಿಯೋ ಅಲ್ಲಿ ಇನ್ನೇನು ಮತ್ತೆ ವ್ಲಾಗರು ವಿಡಿಯೋ ಯಾಕೆ ಮಾಡ್ಕೊ ಬರ್ತೀಯ ಅಂದ್ರೆ ಮಾತಾಡೋ ಅರ್ಥ ಏನಮ್ಮ? ಹಾಂ ಸರಿ ಬಾಯ್. ಓ ಜಿಮ್ಮಿಗೆ ಹೋಗಿ ಸುಮಾರು ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದೆ, ಆದರೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹೇಳಿದರು. ಏನಂತ ಗೊತ್ತಾ? ಮೆಣಸಿನ್ಕಾಯಿ ಬಜ್ಜಿನ ತಂದ್ರ ಏನಾದರೂ ನೀವು ತಂದ್ರ? ಮೆಣಸಿನ್ಕಾಯಿ ಹೌದಾ? ಯಾರು ಯಾರು ತಂದಿದ್ದು ಅಣ್ಣ ತಂದ? ಇಲ್ಲ ಇಲ್ಲ ಮರ್ತುಬಿಡು ಬಂದೆ. ಹೌದಾ? ಹಾಂ ಇಲ್ಲ ಇಲ್ಲ ಅಮ್ಮನ ಫೋನೇ ಮಾಡಲಿಲ್ಲ. ಅಲ್ಲಿ ಜಿಮ್ಮಲ್ಲಿ ಇರ್ಬೇಕಿದ್ರೆ ನಾವು ಅಮ್ಮ ಫೋನ್ ಮಾಡಿ ಹೇಳಿದ್ರೆ ಹಂಗೆ ಬರ್ತಾ ಮೆಣಸಿನ್ಕಾಯಿ ಬಜ್ಜಿ ತಗೋಬ ಅಂತ. ಅಲ್ಲ ನೀನು ನಂಗೆ ಹೇಳ್ಬೇಕಾದ್ರೆ ಮತ್ತೆ ಅಣ್ಣಂಗೆ ಯಾಕೆ ಹೇಳಿದ್ದೆ? ಅಲ್ಲ ಬಜ್ಜಿ ಅಲ್ಲ ಮೆಣಸಿನ್ಕಾಯಿ. ಬರೀ ಮೆಣಸಿನ್ಕಾಯಿ ನಾನು ತರಲಿಲ್ಲ ಮತ್ತೆ ನಾನು ಈಗ ತಗೋಬರ್ಲ? ಬೇಡ. ಇಲ್ಲಿ ಮೂಲಂಗಿ ಸಾಂಬಾರ್ ಆಮೇಲೆ ಸಾಂಬಾರ್ ಅದು ಬಿಡು ಅದು ಪಲಾವಿಂದ ಪಲಾವಾ? ಇದು ಮೂಲಂಗಿ ಸಾಂಬಾರ್ ಐತೆ ಅಲ್ಲಿ ಅನ್ನ ಮಾಡ್ತಾರೆ. ನಮ್ಮ ಅಮ್ಮ ಊಟ ಹಾಕಂಡಿ ಅರ್ಧ ಗಂಟೆ ಆಯ್ತು ಗುರು, ಅರ್ಧ ಗಂಟೆ ಆಯ್ತು ಇನ್ನೂ ಊಟ ಮಾಡ್ತಾವ್ರೆ. ಆ ಎಷ್ಟೊತ್ತು ಟಿವಿ ನೋಡ್ಕ ನ್ಯೂಸ್ ನೋಡ್ಕ ಹೊಂಚಾಡ್ಕಂಡು ಈ ಚಿಕ್ಕ ಮಕ್ಳು ಆಡ್ತಾರಲ್ಲ ಹಂಗೆ ತಟ್ಟೆ ಹಿಂಗಿಂಗ್ ಹಿಂಗಿಂಗ್ ಅನ್ಕಂಡು ಬೇಗ ಊಟ ಮಾಡಿ ಹೋಗೋಣ. ಚಾರಿನ ಇಟ್ಕೊಳ್ಳೋಣ, ಚಾರಿನ ಬೇರೆ ಇಟ್ಕೋಬೇಕು. ನಮ್ಮ ಅಣ್ಣ ಬೇರೆ ಅಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಬೇರೆ ಬಂದವ್ರೆ ಒಂದು ಇಬ್ರು ಜನ, ಅವ್ರು ಅಲ್ಲೇ ಮೇಲ್ ಸೆಟ್ಲು. ಹಾಂ ನಂಗೆ ಅಸ್ಲಾಗ ಎಷ್ಟು ಕೆಲಸ, ಬೇಗ ಬೇಗ ತಿನ್ ಬೇಗ ಊಟ ಮಾಡಿ ಬೇಗ. ಈ ಅಪ್ಪ ಅಂತೂ ನಮ್ಮಮ್ಮ ಫೈನಲಾಗಿ ಊಟ ಎಲ್ಲ ಮಾಡಿಬಿಟ್ರು ಗುರು. ಇವಾಗ ಚಾಲೆನ ಇಟ್ಕೊಳಕ್ ಬಂದವ್ರೆ ಅಂದರೆ ನನಗೆ ಬಂದಿದ್ದೀನಿ ನೋಡಿ, ಮೇಲ್ಗಡೆ ಮನೆ ಲೈಟು ಉರಿತೈತೆ. ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡ್ತಾವ್ರೆ. ನಮ್ಮ ಫ್ರೆಂಡ್ಸು ಬರೋಕ್ಕೇ ಇಲ್ಲ ಅತ್ಲಾಗಿ, ಈಗ ನಮ್ಮನೇಲೂ ಅಷ್ಟಾಗಿ ನನ್ನ ನಂಗೆ ಕಳಿಸೋದೇ ಇಲ್ಲ. ಅಮ್ಮ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಆಲ್ಟ್ ಹಾಕ್ತೀನಿ ಕಣಮ್ಮ. ಹಾಂ ಹ್ಮ್ ಇವಾಗ ಹೋಗವ ಕೇಳಿಸ್ಕೊಂಡು ಹೋಗವ. ಅದು ಅವ್ನ ಮನೆ ಇಲ್ಲ ಅಂತ ಕಳಿಸಿದ್ದು, ಸ್ವಲ್ಪ ದೂರ ದೂರಕ್ಕೆ ಕಳಿಸ್ಬೇಕು. ನೋಡಿ ನಮ್ಮ ಅಮ್ಮ ಈಗ ಅಲ್ಲಿ ಗೇಟ್ ಹತ್ರ ಹೋಗಿ ಬಂದ್ರೇನು ಹೋಗಿ ಬರ್ತಿಲ್ಲ. ಹೋಗಿ ಬಾ ಹುಷಾರ್ ಕೆಳಗಡೆ ನೋಡ್ಕೊ ಹೋಗು. ಸುಮ್ಮನಿರಮ್ಮ ಸುಮ್ಮನೆ ಹೋಗ್ಬೇಡ ಒಳಗಡೆ, ಈಗ ನಾನು ಬಂದಿಲ್ವ ಈಗ ಹುಷಾರ್ ಕಳ್ಳತ್ರ ಎಲ್ಲ ನೋಡ್ಕ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸುಬ್ರಾಜ್ ಸಬ್ಸ್ಕ್ರೈಬ್ ಮಾಡಿ. ಶಾಲಿನೆಲ್ಲ ಇಟ್ಕೊಂಡು ಬಂದಾಯ್ತು, ಈಗ ಫಸ್ಟು ಎಡಿಟಿಂಗ್ ಮಾಡೋಕೆ ಕೂತ್ಕೋಬೇಕು. ಇವತ್ತು ಜಾಸ್ತಿ ಎಡಿಟಿಂಗ್ ಏನೂ ಇಲ್ಲ ಸ್ವಲ್ಪನೇ. ಇಲ್ಲಿವ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.